ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಶನಿವಾರ 11:30 ಆಗಿದೆ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆರ್ ವಿ ಬ್ರೊಕೊಲಿ ತಿಂತಾ ಇದ್ದಾಳೆ. ತುಂಬ ದಿನದಿಂದ ಕೇಳ್ತಾ ಇದ್ಲು ಬ್ರೊಕೊಲಿ ಬ್ರೊಕೊಲಿ ಅಂತ, ಯಾವುದೋ ಕಾರ್ಟೂನ್ ವೀಡಿಯೋದಲ್ಲಿ ನೋಡಿದ್ಲು ಅನಿಸುತ್ತೆ. ಅದಕ್ಕೆ ಇವತ್ತು ಹಸ್ಬೆಂಡ್ ಒಂದು ತಂದುಕೊಟ್ಟಿದ್ದಾರೆ, ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಈಗ ನಾನು ಸೋಫಾ ಕ್ಲೀನ್ ಮಾಡಬೇಕು ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆರ್ ವಿ ಕೂಡ ಅವಳು ಮಾಡಬೇಕು ಅಂತ ಒಂದು ಬಟ್ಟೆ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾಳೆ. ಸೋಫಾ ಕ್ಲೀನ್ ಮಾಡೋದಕ್ಕೆ ನಾನು ಸ್ವಲ್ಪ ನೀರಿಗೆ ಬೇಕಿಂಗ್ ಸೋಡಾ, ಶಾಂಪು ಮತ್ತು ಲಿಕ್ವಿಡ್ ಡಿಶ್ ವಾಷರ್ನ ಮಿಕ್ಸ್ ಮಾಡಿ ಆ ನೀರಲ್ಲೇ ಕ್ಲೀನ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾದರೂ ಕಲೆ ಆಗಿದ್ರೂ ಹೋಗುತ್ತೆ, ಮತ್ತು ಏನಾದರೂ ಸ್ಮೆಲ್ ಇದ್ದರೂ ಕೂಡ ಹೋಗುತ್ತೆ. ನಾನು ಸೋಫಾ ಕ್ಲೀನ್ ಮಾಡ್ತಾ ಇದ್ದಿದ್ರಿಂದ ಇವತ್ತು ಅಡುಗೆ ಹಸ್ಬೆಂಡ್ ಮಾಡ್ತೀನಿ ಅಂತ ಹೇಳಿದರು. ಇವತ್ತು ಅವರು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ, ಹಾಗೆ ರೆಸಿಪಿ ಕೂಡ ರೆಕಾರ್ಡ್ ಮಾಡೋದಕ್ಕೆ ಹೇಳಿದ್ದೀನಿ. ಮೊದಲಿಗೆ ಅವರು 5-6 ಗ್ರೀನ್ ಚಿಲ್ಲಿ, ಸ್ವಲ್ಪ ಕೋರಿಯಂಡರ್ ಲೀವ್ಸ್, ಮಿಂಟ್ ಲೀವ್ಸ್ ಮತ್ತು 3-4 ಗಾರ್ಲಿಕ್ಕನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಕುಕ್ಕರ್ಗೆ 1 ಟೀಸ್ಪೂನಷ್ಟು ತುಪ್ಪ ಮತ್ತು 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದಾರೆ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಹೋಲ್ ಸ್ಪೈಸಸ್ ಮತ್ತು ಸ್ವಲ್ಪ ಕ್ಯಾಶ್ಯೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಶ್ಯೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 2 ಮೀಡಿಯಂ ಸೈಜ್ ಆನಿಯನ್ನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಕೋರಿಯಂಡರ್ ಲೀವ್ಸ್, ಮಿಂಟ್ ಲೀವ್ಸ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿನ ಹಾಕ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ 1/2 ಟೀಸ್ಪೂನಷ್ಟು ಟರ್ಮರಿಕ್ ಪೌಡರ್ ಮತ್ತು 1 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ 1 ಟೀಸ್ಪೂನಷ್ಟು ಜೀರಾ ಪೌಡರ್, 1 ಟೀಸ್ಪೂನ್ ಕೋರಿಯಂಡರ್ ಪೌಡರ್, 1/2 ಟೀಸ್ಪೂನಷ್ಟು ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆದಮೇಲೆ ಅದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮಶ್ರೂಮ್ ಹಾಕಿ 1 ನಿಮಿಷ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಈಗ 1 ಟೇಬಲ್ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ 1.5 ಕಪ್ ರೈಸ್ ಮತ್ತು 2 ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇದರಲ್ಲಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಆಗೋವರೆಗೂ ಕುಕ್ ಮಾಡಿಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ, ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟೈಮ್ 1:30 ಆಗಿದೆ, ಇನ್ನು ಊಟ ಮಾಡ್ತೀವಿ. ಹಸ್ಬೆಂಡ್ ಕೂಡ ಊಟ ಮುಗಿಸಿ ಡ್ಯೂಟಿಗೆ ಹೊರಡ್ತಾರೆ, ಹಾಗೆ ಆರ್ವಿಗೂ ಊಟ ಮಾಡಿಸಿ ಮಲಗಿಸ್ತೀನಿ. ಈ ವ್ಲಾಗನ್ನು ಇನ್ನು ಸಂಜೆ ನಾನು ಕಂಟಿನ್ಯೂ ಮಾಡ್ತೀನಿ. ಸಂಜೆ 6 ಗಂಟೆ ಆಗಿದೆ. ಆರ್ವಿಗೆ ಇವತ್ತು ಯುನಿಕ್ ಸ್ನ್ಯಾಕ್ಸಲ್ಲಿ ಪಾಸ್ತಾ ಮಾಡಿಕೊಡ್ತಾ ಇದ್ದೀನಿ. ಬೆಳಗ್ಗೆ ಬಾಯ್ಲ್ ಮಾಡಿರೋ ಬ್ರೊಕೊಲಿ ಸ್ವಲ್ಪ ಇತ್ತು, ಅದನ್ನು ಇದಕ್ಕೆ ಹಾಕಿದ್ದೀನಿ. ಜೊತೆಗೆ ಒಂದು ಬಾಯ್ಲ್ಡ್ ಎಗ್ಗನ್ನು ಕಟ್ ಮಾಡಿ ಹಾಕಿದ್ದೀನಿ. ಆರ್ವಿ ಪಾಸ್ತಾ ತಿಂತಾ ಇದ್ದಾಳೆ, ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಆರ್ವಿಗೆ ಪಾಸ್ತಾ ಅಂದ್ರೆ ಇಷ್ಟ, ಅದರಲ್ಲೂ ಬ್ರೊಕೊಲಿ ಮತ್ತು ಬಾಯ್ಲ್ಡ್ ಎಗ್ ಎಲ್ಲ ಹಾಕಿ ಮಾಡಿಕೊಟ್ಟಿರೋದಕ್ಕೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಕಾಫಿ ಕುಡ್ದಾದ್ಮೇಲೆ ಸ್ವಲ್ಪ ಪಾತ್ರ ತೊಳೆದು ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಫ್ರಿಜ್ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡೆ. ಆದರೆ ಆರ್ವಿ ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹಾಗಾಗಿ ನನಗೆ ಏನು ಕೆಲಸ ಮಾಡೋದಕ್ಕೂ ಆಗಲಿಲ್ಲ, ವ್ಲಾಗ್ ಕೂಡ ಮಾಡೋದಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈ ವ್ಲಾಗ್ ಕಂಟಿನ್ಯೂ ಮಾಡೋದು ಅಂತ, ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನನಗೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇದು ನೆಕ್ಸ್ಟ್ ಡೇ ಸಂಜೆಯಿಂದ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಸಂಜೆ 6 ಗಂಟೆ ಆಗಿದೆ. ದಿನ ನಾನು ಇದೇ ಟೈಮಲ್ಲಿ ಆರ್ವಿಗೆ ಸ್ನ್ಯಾಕ್ಸ್ ಕೊಡ್ತೀನಿ, ಹಾಗೆ ನಾನು ಇದೇ ಟೈಮಲ್ಲಿ ಕಾಫಿ ಮಾಡಿಕೊಂಡು ಕುಡಿತೀನಿ. ಹಸ್ಬೆಂಡ್ಗೆ ಇವತ್ತು ಮಧ್ಯಾಹ್ನ ಡ್ಯೂಟಿ ಇದೆ, ಅವರು ಡ್ಯೂಟಿ ಹೋಗಿದ್ದಾರೆ.
ಆರ್ವಿಗೆ ಫ್ರೂಟ್ಸ್ ತಿನ್ನಿಸಿ ಹಾಲು ಕುಡಿಸಿ ನಾನು ಕಾಫಿ ಕುಡಿದು ಇವತ್ತು ಆರ್ವಿ ಎಷ್ಟೇ ಹಠ ಮಾಡಿದರೂ ಫ್ರಿಜ್ ಕ್ಲೀನ್ ಮಾಡಲೇಬೇಕು ಅಂತ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆರ್ವಿ ಅಂತೂ ನನಗಿಂತ ಮುಂದೆ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ. ಇನ್ನು ಒಂದು ವಾರ ಅಂತೂ ನಾನು ತುಂಬ ಬಿಸಿ ಇರ್ತೀನಿ, ಯಾಕಂದರೆ ಇನ್ನು ಒಂದು ವಾರದಲ್ಲಿ ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಪ್ರತಿ ಸಲ ಇಂಡಿಯಾಗೆ ಹೋಗೋದಕ್ಕಿಂತ 4 ತಿಂಗಳಿರುವಾಗಲೇ ಟಿಕೆಟ್ ಬುಕ್ ಆಗುತ್ತೆ, ಇನ್ನು 1 ತಿಂಗಳಿರುವಾಗಲೇ ಶಾಪಿಂಗ್ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಸಲ ಇಂಡಿಯಾಗೆ ಹೋಗೋದಕ್ಕೆ ಇನ್ನು 1 ವಾರ ಇದೆ ಅಷ್ಟೇ, ಆದರೂ ಇನ್ನೂ ಏನು ಶಾಪಿಂಗ್ ಮಾಡಲಿಲ್ಲ, ಇನ್ನೂ ಏನು ಪ್ಯಾಕಿಂಗ್ ಮಾಡಲಿಲ್ಲ. ಯಾಕಂದರೆ ಈ ಸಲ ಇಂಡಿಯಾಗೆ ಹೋಗ್ತಿರೋ ಖುಷಿ ಜೊತೆ ಸ್ವಲ್ಪ ಬೇಜಾರು ಮತ್ತು ಟೆನ್ಷನ್ ಕೂಡ ಇದೆ. ಯಾಕಂದರೆ ಈ ಸಲ ಇಂಡಿಯಾಗೆ ನಾನು ಮತ್ತು ಆರ್ವಿ ಇಬ್ಬರೇ ಹೋಗ್ತಾ ಇದ್ದೀವಿ, ನಮ್ಮ ಜೊತೆ ಹಸ್ಬೆಂಡ್ ಬರ್ತಾ ಇಲ್ಲ, ಅವರಿಗೆ ಈಗ ರಜೆ ಸಿಗಲಿಲ್ಲ, ಜೊತೆಗೆ ಮೇ ಟೈಮಲ್ಲಿ ಮನೇಲಿ ಕೆಲವೊಂದು ಫಂಕ್ಷನ್ಸ್ ಇದೆ. ಹಾಗಾಗಿ ಆ ಟೈಮಲ್ಲಿ ಅವ್ರು ಬಂದರೆ ವಾಪಸ್ ಬರುವಾಗ ಜೊತೇಲಿ ಬರಬಹುದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಆರ್ವಿ ಮುಂದೆ ಹೋಗ್ತಾ ಇದ್ದೀವಿ. 3 ಜನ ಒಟ್ಟಿಗೆ ಇಂಡಿಯಾಗೆ ಹೋಗೋದಾಗಿದ್ದರೆ ತುಂಬ ಖುಷಿ ಆಗ್ತಾಯಿತ್ತು, ಆದರೆ ಈಗ ಸ್ವಲ್ಪ ಬೇಜಾರು ಮತ್ತು ಟೆನ್ಷನ್ ಎರಡೂ ಇದೆ. ಬೇಜಾರು ಯಾಕಂದರೆ ಅಪ್ಪನಿಗೆ ಮಗಳನ್ನ ಬಿಟ್ಟಿರೋದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ನಾವು ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಹಸ್ಬೆಂಡ್ಗೆ ರಜೆ ಸಿಕ್ಕಿದರೆ ಹೆಚ್ಚಂದರೆ 1 ತಿಂಗಳು ಸಿಗಬಹುದು ಅಷ್ಟೇ, ನಾವು 2 ತಿಂಗಳು ಮುಂದೆ ಹೋದರೆ ಸ್ವಲ್ಪ ಟೈಮ್ ಇಂಡಿಯಾದಲ್ಲಿ ಇದ್ದಾಗತ್ತೆ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಆರ್ವಿಗೂ ಅಜ್ಜಿ ತಾತನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ ಹಾಗಾಗತ್ತೆ, ಊರಲ್ಲಿದ್ದವ್ರು ಕೂಡ ಆರ್ವಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಾವು ಸ್ವಲ್ಪ ಮುಂದೆ ಹೊರಟಿದ್ದೀವಿ. ಇನ್ನು ಟೆನ್ಷನ್ ಯಾಕೆ ಅಂದರೆ ಮುಂಚೆ ಎಲ್ಲ ನಾನು ಒಬ್ಬಳೆ ಟ್ರಾವೆಲ್ ಮಾಡಿದ್ದೀನಿ, ಆದರೆ ಆರ್ವಿ ಹುಟ್ಟಿದ ಮೇಲೆ ಅವಳನ್ನ ಕರ್ಕೊಂಡು ಫಸ್ಟ್ ಟೈಮ್ ಒಬ್ಬಳೆ ಟ್ರಾವೆಲ್ ಮಾಡ್ತಾ ಇರೋದು. ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಅವಳನ್ನ ನಾನು ಒಬ್ಬಳಿಂದ ಮ್ಯಾನೇಜ್ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಸ್ವಲ್ಪ ಭಯ ಆಗ್ತಾ ಇದೆ. ಇನ್ನು ಅವಳನ್ನ ನಾವೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ಅವಳಿಗೆ ಅಪ್ಪನೇ ಬೇಕು, ಅವಳು ನನ್ನ ಹತ್ರ ಬರೋದೇ ಇಲ್ಲ. ನಾವು ಎಷ್ಟೇ ಹೊತ್ತು ಹೊರಗಿದ್ರು ಕೂಡ ಅವಳಿಗೆ ಅವಳ ಅಪ್ಪನೇ ಎತ್ಕೊಳ್ಬೇಕು, ಅವರಿಗೆ ಅವಳನ್ನ ಎತ್ಕೊಂಡು ಕೈ ನೋಯ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನಾನು ಎತ್ಕೊಳ್ತೀನಿ ಬಾ ಅಂದರೂ ಕೂಡ ಅವಳು ನನ್ನ ಹತ್ರ ಬರೋದಿಲ್ಲ, ಬಂದರೂ ಕೂಡ 1-2 ನಿಮಿಷ ಅಷ್ಟೇ ನನ್ನ ಹತ್ರ ಇರ್ತಾಳೆ, ಮತ್ತೆ ಅವಳು ಅಪ್ಪನ ಹತ್ರನೇ ಹೋಗ್ತಾಳೆ. ಹಾಗಾಗಿ ಏರ್ಪೋರ್ಟಲ್ಲಿ ನನ್ನ ಹತ್ರ ಬರ್ತಾಳೋ ಇಲ್ವೋ ಅನ್ನೋದೇ ನನಗೆ ದೊಡ್ಡ ಟೆನ್ಷನ್ ಆಗಿದೆ. ಫ್ರಿಜ್ ಕ್ಲೀನ್ ಆಯಿತು, ಫ್ರಿಜ್ಜೆಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ. ನಾನು ಊರಿಗೆ ಹೋಗೋ ದಿನ ಹತ್ತಿರ ಬಂದ ಹಾಗೂ ಜಾಸ್ತಿ ಐಟಮ್ಸ್ ಏನೂ ತರಿಸ್ತಾ ಇಲ್ಲ, ಯಾಕಂದರೆ ನಾನು ಊರಿಗೆ ಹೋದ್ಮೇಲೆ ಹಸ್ಬೆಂಡ್ ಅವ್ರಿಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಅಡುಗೆನೇ ಮಾಡ್ಕೊಳ್ತಾರೆ, ಅದಕ್ಕೆ ಏನು ಐಟಮ್ಸ್ ಬೇಕೋ ಅವರು ತಂದುಕೊಳ್ತಾರೆ. ಈಗ ನಾನು ಬೇರೆ ಎಲ್ಲ ಐಟಮ್ಸ್ ತಂದು ಫ್ರಿಜ್ ತುಂಬಿಟ್ರೆ ಅದೆಲ್ಲ ಅಲ್ಲೇ ಇರುತ್ತೆ, ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ನಾನು 2-3 ದಿನಕ್ಕೆ ಬೇಕಾಗುವಷ್ಟು ಐಟಮ್ಸ್ ತರಿಸ್ತೀನಿ, ಮತ್ತೆ ಏನಾದರೂ ಬೇಕಾದರೆ ಮತ್ತೆ ತರಿಸ್ತೀನಿ. ಕೋರಿಯಂಡರ್ ಲೀವ್ಸ್, ಮಿಂಟ್ ಲೀವ್ಸ್, ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಈ ರೀತಿ ಒಂದು ಕಂಟೈನರಲ್ಲಿ ಹಾಕಿ ಇಟ್ಟಿದ್ದೀನಿ. ಇದು ಟರ್ಮರಿನ್ ಪೇಸ್ಟ್, ಇದನ್ನು ನಾನು ಮನೆಯಲ್ಲೇ ಮಾಡಿರೋದು. ಇನ್ನು ಈ ಸೆಕ್ಷನ್ನಲ್ಲಿ ಸ್ವಲ್ಪ ಸೊಪ್ಪು ಮತ್ತು ವೆಜಿಟೇಬಲ್ಸ್ ಎಲ್ಲ ಇಟ್ಟಿದ್ದೀನಿ. ಫ್ರೋಝನ್ ಸೆಕ್ಷನ್ನಲ್ಲಿ ಫ್ರೋಝನ್ ಚಿಕನ್, ಫ್ರೋಝನ್ ಪೀಸ್, ಫ್ರೋಝನ್ ಪರಾಟ ಮತ್ತು ಚೀಸ್, ಕೋಕೋನಟ್ ಎಲ್ಲ ಇಟ್ಟಿದ್ದೀನಿ. ಹಾಗೆ ಎಲ್ಲ ಸ್ಪೈಸಸ್ ಕೂಡ ನಾನು ಫ್ರೋಝನ್ ಸೆಕ್ಷನ್ನಲ್ಲೇ ಇಟ್ಟಿದ್ದೀನಿ. ಫ್ರಿಜ್ ಕ್ಲೀನಿಂಗ್ ಕೆಲಸ ಮುಗೀತು, ಆದರೆ ಆರ್ವಿ ಹಾಲ್ ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾಳೆ ಅಂತ ತೋರಿಸ್ತೀನಿ. ಅವಳ ಕೈಯಲ್ಲಿರೋದು ಶುಗರ್ ವ್ಯಾಕ್ಸ್, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ತೊಗೊಂಡು ಬಂದು ನೆಲಕ್ಕೆ, ಗೋಡೆಗೆ, ಅವಳ ಡ್ರೆಸ್ಸಿಗೆಲ್ಲ ಹಚ್ಕೊಂಡಿದ್ದಾಳೆ. ಇನ್ನು ಈ ಕಡೆ ನೋಡೋದಾದ್ರೆ ಡ್ರಾಯಿಂಗ್ ಶೀಟ್ ತೆಗೆದು ಎಲ್ಲದನ್ನು ಹರಿದು ಹಾಕಿದ್ದಾಳೆ, ಮತ್ತು ಟಿಶ್ಯೂ ಬಾಕ್ಸ್ ಎಲ್ಲ ತೆಗೆದು ಎಸ್ತಿದ್ದಾಳೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ 1 ಅವರ್ ಮೇಲೆ ಬೇಕಾಗುತ್ತೆ. ಆರ್ವಿಯಲ್ಲಿ ಡ್ರಾಯಿಂಗ್ ಶೀಟ್ ಮೇಲೆ ಕಾಲು ಹಾಕಿ ಬಿದ್ದಲು, ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳನ್ನು ಸಮಾಧಾನ ಮಾಡೋಷ್ಟೊತ್ತಿಗೆ ಮತ್ತಿಷ್ಟು ಟೈಮ್ ಹೋಯಿತು. ಟೈಮ್ ಆಲ್ರೆಡಿ 9 ಆಗಿದೆ. ಅದಕ್ಕೆ ಮೊದಲು ನಾನು ಆರ್ವಿಗೆ ಊಟ ಮಾಡಿಸಿ, ಸ್ನಾನ ಮಾಡಿಸಿ, ಮಲಗಿಸಿ ಆಮೇಲೆ ಕ್ಲೀನ್ ಮಾಡಿದರೆ ಆಯಿತು ಅಂತೇಳಿ ಆರ್ವಿಗೆ ಊಟ ಮಾಡಿಸ್ತಾ ಇದ್ದೀನಿ.
ಟೈಮ್ 10:30 ಆಗಿದೆ. ಆರ್ವಿಗೆ ಊಟ ಮಾಡಿಸಿ, ನಾನು ಊಟ ಮಾಡಿ ಆರ್ವಿಗೆ ಸ್ನಾನ ಮಾಡಿಸಿ ಮಲಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈಗ ಮತ್ತೆ ನಾನು ಹಾಲ್ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೇನೆ. ನೆಲಕ್ಕೆ ಮತ್ತು ಗೋಡೆಗೆ ಹಿಡಿದಿರೋ ಶುಗರ್ ಬ್ಯಾಗ್ಸ್ ತೆಗಿಯೋಕ್ಕಂತೂ ತುಂಬಾ ಕಷ್ಟ ಆಯಿತು. ಎಷ್ಟು ಒರೆಸಿದ್ರು ಅದು ಹೋಗ್ತಾನೇ ಇರಲಿಲ್ಲ. ನಾಲ್ಕರಿಂದ 5 ಸಲ ಒರೆಸಿದ ಮೇಲೆ ಫೈನಲಿ ಕ್ಲೀನ್ ಆಯಿತು. ಇನ್ನು ಕಸ ಗುಡಿಸಿ ಆರ್ವಿದು ಟೆಡ್ಡಿ ಬಿಯರ್ಸ್ ಮತ್ತು ಕೆಲವೊಂದು ಸಾಫ್ಟ್ ಟಾಯ್ಸ್ನೆಲ್ಲ ವಾಶ್ಗೆ ಹಾಕ್ತೀನಿ. ಅವಳದು ಕೆಲವೊಂದು ಫೇವ್ರೆಟ್ ಟಾಯ್ಸ್ ಇದೆ, ಅದನ್ನೆಲ್ಲ ಊರಿಗೆ ತೊಗೊಂಡು ಹೋಗ್ತೀನಿ. ಅವಳಿಗೆ ಯಾವಾಗ ಯಾವ ಟಾಯ್ಸ್ ನೆನಪಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಮತ್ತು ಊರಿಗೆ ಹೋದ್ಮೇಲೆ ಅದು ಬೇಕು ಅಂತ ಕೇಳಿ ಹಠ ಮಾಡಿದರೆ ಕಷ್ಟ. ಹಾಗೆ ನಾಳೆಯಿಂದ ಪ್ಯಾಕಿಂಗ್ ಕೂಡ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ವ್ಲಾಗ್ಸ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದರೆ ಯಾವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ.